ಈ ಪ್ರಪಂಚಕ್ಕೆ ಬಂದಿದ್ದಕ್ಕೆ ಏನು ನಿನ್ನ ಉದ್ದೇಶ ಏನು, ಪ್ರಪಂಚದಿಂದ ಏನ್ ತಗೊಂಡೋಗ್ಬೇಕು, ಅದನ್ನ ತಗೊಂಡೋದ್ರೆ ಏನ್ ಲಾಭ, ಏನ್ ತಗೊಂಡೋಗದೆ ಏನ್ ಲಾಭ, ತಿಳಿಸೋದ್ ಮಾತ್ರ ಅಲ್ಲ. ಧರ್ಮಾಚರಣೆಗೂ ಅಲ್ಲಿ ಧರ್ಮಾಚರಣೆಗೂ ಏನಾದ್ರೂ ವ್ಯತ್ಯಾಸ ಏನಿಲ್ಲ, ಎಲ್ಲ ಅದೇನೆ. ಗೊತ್ತಿಲ್ಲದ ಮಾಡ್ತಾದ್ರೆ ನಾವು ತಿಳ್ಕೊಂಡು ಮಾಡ್ತೀವಿ ಅಷ್ಟೇ. ರಾಮ ಅಂತ ಹೇಳ್ತೀರ ನಾವು ರಾಮ ಪಿರಾಣ ಅಂತ ಹೇಳ್ತೀವಿ, ಕೃಷ್ಣ ಅಂತ ಹೇಳ್ತೀರ ನಾವು ಕೃಷ್ಣ ಪರಮಾಣ್ ಅಂತ ಹೇಳ್ತೀವಿ, ಮುರುಘ ಅಂತ ಹೇಳ್ತಾರ ಹೊರಗಡೆ ನಾವು ಮುರುಘ ಪರಮಾಣ್ ಅಂತ ಹೇಳ್ತೀವಿ. ಈ ಮೇವಲಿ ಸಾಲೈ ಬಗ್ಗೆ ಮಾತಾಡೋದು ಬೇಡ. ಮೇವಲಿ ಸಾಲೈ ಅಂದ್ರೆ ಬೇಸಿಕಲಿ ಏನು? ಬೇಸಿಕಲಿ ನಾವು ಗೊತ್ತಿರೋ ಹಾಗೆ ಒಂದು ಆಶ್ರಮ, ಒಂದು ಧ್ಯಾನದ ಬಗ್ಗೆನೋ, ಒಂದು ಯಾವುದೋ ಒಂದು ವಿದ್ಯೆಯ ಬಗ್ಗೆ ಇಲ್ಲಿ ಜ್ಞಾನ ಅನ್ನೋದು ಸಿಗುತ್ತೆ ಅಂತ ನಮಗ್ ಗೊತ್ತಿರೋದು. ಅದನ್ನ ಬಿಟ್ಟು ಬೇರೆ ಏನ್ ಮೈವಲಿ ಸಾಲೈ? ಚಿಕ್ಕ ಹುಡುಗ ಇದಾನೆ ಅವನಿಗೆ, ಹೇಳ್ತಾ ಇದ್ದೀನಿ. ನಮ್ಮ ಇವರು ಇನ್ಫೋಸಿಸ್ ಬ್ರೋ, ಇವ್ರು ಯಾರು ಇನ್ಫೋಸಿಸ್ ಕಟ್ಟರ್ ಫೌಂಡರ್ಸ್ ಐದು ಜನ, ಏಳು ಜನ ಇದಾರಲ್ಲ, ಅದರಲ್ಲಿ ನಾರಾಯಣ ಮೂರ್ತಿ ಅಲ್ಲ. ನಾರಾಯಣ ಮೂರ್ತಿ ಅವರು ಸಾಫ್ಟ್ವೇರ್ ಇಂಜಿನಿಯರು. ಆ ಸಾಫ್ಟ್ವೇರ್ನ ಹೆಂಗೆಲ್ಲ ಮಾಡೋದು ಅಂತ ನಾನು ಚಿಕ್ಕ ಹುಡುಗನ ಹತ್ರ ಕೂತ್ರೆ ಕ್ವಶನ್ ಹೇಳ್ತಾ ಇದ್ದೀನಿ. ಸಾಫ್ಟ್ವೇರ್ನ ಹಿಂಗೆಲ್ಲ ರೆಡಿ ಮಾಡ್ತಾರೆ ಚಿಕ್ಕ ಹುಡುಗನಿಗೆ ಯಾಕ್ರಿ, ನಮಗೆ ಸಾಫ್ಟ್ವೇರ್ ಅಂದ್ರೆ ಏನಂತಂದ್ರೆ ಗೊತ್ತಿಲ್ಲ. ನಮಗೆ ಹೇಳ್ತಾ ಇದಾರೆ ಒಬ್ರು ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ದೀವಿ ಹಿಂಗೆಲ್ಲ ಮಾಡ್ತಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ? ಅರ್ಥ ಆಗುತ್ತಾ? ಏನು ಅರ್ಥ ಆಗಲ್ಲ. ಅದೇ ಸಾಫ್ಟ್ವೇರ್ ಇಂಜಿನಿಯರ್ ನ ಮಾಡಿ ಅವಾಗ ಸಾಫ್ಟ್ವೇರ್. ಹಂಗೆ ನಾವು ಮೇವಳಿ ಸಾಲೆ ಅನ್ನೋದನ್ನ ಒಂದು ವರ್ಡಲ್ಲೋ ಇದರಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಸಾಧನೆ ಮಾಡೋದಿದೆ. ಸಾಧನೆ ಮಾಡ್ಬೇಕಂದ್ರೆ ಬೇಸಿಕ್ ಏನ್ ಮಾಡ್ಬೇಕಂದ್ರೆ ಬೇಸಿಕ್ ಇಂದ ತಿಳ್ಕೊಂಡೋದ್ರೆ ಮೇವಳಿ, ಇಲ್ಲ ಅಂತಂದ್ರೆ ಅದು ಮೇವಳಿ ಅಲ್ಲ. ಸುಮ್ಮನೆ ಯಾವ್ದೋ ಜನಗಳ ಕಣ್ಣಾಗೆ ಇದು ಒಂದು ಊರು, ಕಣ್ಣಲ್ಲಿ ಗುಡಿಸ್ಲು, ಒಂದು ಯಾವ್ದೋ ಒಂದು ಅದು ಸನ್ನಿಧಾನ ಐತೆ, ಆ ಸನ್ನಿಧಾನದಲ್ಲೂ ನಮಸ್ಕಾರ ಮಾಡ್ಬೇಕು, ಇದ್ರ ರೀತಿ ಕಾಣುತ್ತೆ. ಅದಲ್ಲ ಮೇವಳಿ ಸಾಲೆ ಅಂದ್ರೆ, ಅದಲ್ಲ ಅದು ಏನ್ ತಿಳ್ಸಕ್ ಬಂದೈತೆ ಅಂತಂದ್ರೆ ಬೇಸಿಕ್ ಇಂದ ಹೋಗ್ಬೇಕಾಗತ್ತೆ. ಅದು ಓಕೆ, ಅದು ಮೇವಳಿ ಸಾಲೆ. ಈ ಪ್ರಪಂಚಕ್ಕೆ ಬಂದಿದ್ದಕ್ ಏನು ನಿನ್ನ ಉದ್ದೇಶ ಏನು, ಪ್ರಪಂಚದಿಂದ ಏನ್ ತಗೊಂಡೋಗ್ಬೇಕು, ಅದನ್ನ ತಗೊಂಡೋದ್ರೆ ಏನ್ ಲಾಭ, ಏನ್ ತಗೊಂಡೋಗದೆ ಏನ್ ಲಾಭ, ತಿಳಿಸೋದು ಮಾತ್ರ ಅಲ್ಲ ಅದನ್ನ ಹಾಕೋದು ಸಾಕ್ಷಿ ಸಮೇತ. ನಿನ್ನ ಈ ಪ್ರಪಂಚಕ್ಕೆ ಬಂದ ಉದ್ದೇಶವನ್ನ ತಿಳಿಸಿ ಆ ಉದ್ದೇಶನ ನಿನಗೆ ಕೊಡೋದು, ತಗೋ ಅಂತ ಕೊಡೋದು, ಅದನ್ನ ಈ ಕಾರ್ಯ ನಡೀತೈತಿ. ಮನುಷ್ಯ ಭೂಮಿ ಮೇಲೆ ಯಾಕೆ ಬಂದ, ಅವನು ಏನ್ ಮಾಡಬೇಕು ಅನ್ನೋ ಒಂದು ತಿಳಿಸೋ ಉದ್ದೇಶ, ತಿಳಿಸೋದಲ್ಲ ಕೊಡೋದು, ನಮಗೆಲ್ಲರಿಗೂ ಕೊಡೋದು, ಕೊಟ್ಬಿಟ್ಟಿದ್ದಾರೆ, ಕೊಡ್ತಾ ಇದಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದಾರೆ, ಅದು ಸಾಕ್ಷಿ ಸಮೇತ. ಅಲ್ಲಿ ಬಂದಿರುವಂತ ಮಹಾನ್ರುಗಳೆಲ್ಲ ನೋಡಪ್ಪ ಉದ್ದೇಶ ಹಿಂಗೈತೆ, ನೀನ್ ಹಿಂಗಾಗು, ಹಿಂಗಾದ್ರೆ ಹಂಗಾಗ್ತೀಯಾ, ಅದು ಮಾಡಿದ್ರೆ ಮಾತ್ರ ನಿನ್ ಹಂಗಾಗ್ತೀಯ ಅಂತಂದ್ರು. ಇಲ್ಲಿ ನೀನ್ ಹಿಂಗಿದ್ರೆ, ನೀನ್ ಹಿಂಗಿದಿ ಹಿಂಗಿದೆಯಾ ಅಂತ ಅನ್ಕೋ, ಹಂಗಿದಿ ಅಂತಂದ್ರೆ ತಗೋ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೊಡ್ತಾ ಇದಾರೆ, ಕೊಟ್ಟಿರೋದನ್ನ ಸಾಕ್ಷಿ ಸಮೇತ ನೋಡ್ತಾ ಇದೀವಿ. ಅವರೆಲ್ಲ ಪಾಸ್ ಆಗಿದ್ದಾರೆ. ಇವಾಗ ನಾನು ಓದ್ತಾ ಇದ್ದ ಸ್ಕೂಲಲ್ಲಿ ಎಲ್ಲರೂ ಪಾಸ್ ಆಗ್ತಿದ್ದಾರೆ, ನಮ್ಮ ಸೀನಿಯರ್ಗಳು ಎಲ್ಲರೂ ಪಾಸ್ ಆಗ್ತಿದ್ದಾರೆ ಅಂದ್ರೆ ನಾನು ಆ ಸ್ಕೂಲಲ್ಲಿ ಇರ್ಬೋದಲ್ಲ. ಇಲ್ಲಿ ಫೇಲ್ ಆಗ್ತಿದ್ದಾರೆ ಎಲ್ಲರೂ ಅಂತ ಗೊತ್ತಾದ್ರೆ ನಾನು ಅಲ್ಲಿ ಇರ್ತೀನಿ ಅಂತಾರೆ ಪಾಸ್ ಆಗ್ತೀನಾ? ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಷ್ಟು ಭಾರಿ ಎಫರ್ಟ್ ಹಾಕ್ಬೇಕಾಗತ್ತೆ, ನಾನು ಅದರಲ್ಲಿ ಫೇಲ್ ಆಗೋ ಸ್ಕೂಲಲ್ಲಿ ಹೋಗಿ ಸೇರ್ಬೇಕು, ಪಾಸ್ ಆಗ್ಬೇಕು ಅಂದ್ರೆ ಭಾರಿ ಎಫರ್ಟ್ ಹಾಕ್ಬೇಕಾಗತ್ತೆ. ಬೇಡಪ್ಪ ನನ್ನ ಕೈಲಿ ಅಷ್ಟು ಶಕ್ತಿ ಇಲ್ಲ, ಪಾಸ್ ಆಗೋ ಸ್ಕೂಲಲ್ಲಿ ಹೋಗಿ ನಾನು ಕುತ್ಕೊಂಡು ಪಾಸ್ ಆಗ್ತೀನಿ, ಯಾಕಂದ್ರೆ ನಾನು ಮುಂದೆವರೆಲ್ಲ ಪಾಸ್ ಆಗ್ತಿದ್ದಾರೆ, ನಾನು ಪಾಸ್ ಆಗ್ತೀನಿ ಅನ್ನ ನಂಬಿಕೆ ಇಟ್ಕೊಂಡಿರ್ತೀನಿ, ಗ್ಯಾರಂಟಿ ನಾನು ಪಾಸ್ ಆಗ್ತೀನಿ. ಇನ್ನ ಈಗ ನಾವು ಮನೆಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ, ಇಲ್ಲಿ ಕರೆಂಟ್ ಮನೆಗಳಲ್ಲಿ ಇಲ್ಲ. ಆಮೇಲೆ ಅದೀಗಲ್ಲ, ಅದೇನು ದೊಡ್ಡ ಸಬ್ಜೆಕ್ಟ್ ಅವೆಲ್ಲ ಏನಕ್ಕೆ ಅಂದ್ರೆ, ಈಗ ಹೇಳಕ್ ಹೋದ್ರೆ ಅದು ಯಾರು ಅಂತ ಅದೇ, ಅದು ಏನಕ್ಕೆ ಅದು ಇಟ್ಟಿದ್ದಾರೆ ಅವೆಲ್ಲ ಗೊತ್ತಾಯ್ತು. ಅದು ಇವಾಗ ಚಿಕ್ಕಣ್ಣನ ಹತ್ರ ಹೋಗ್ಬಿಟ್ಟು ರಾಕೆಟ್ನ ಇಟ್ಕೊಂಡಿದ್ದಾರೆ ಪಾಕಿ, ಇದು ಶತ್ರುಗಳು ನೋಡಿಯಕ್ಕೆ ಅಂತಂದ್ರೆ ರಾಕೆಟ್ ಅಂದ್ರೆ ಇವ್ನ ಯಾವ ಲೆಕ್ಕ ಬರುತ್ತೇಳ್ರಿ, ಈ ದೀಪಾವಳಿನಲ್ಲಿ ರಾಕೆಟ್ ಹೊಡ್ತಾರಲ್ಲ ಆ ರಾಕೆಟ್, ಓ ಈ ರಾಕೆಟ್ನಾಗೆ ಹೋಗಿ ಶತ್ರುಗಳನ್ನ ಶೂಟ್ ಮಾಡ್ತಾರ ಅಂತ ಇವ್ನು ಕಲ್ಪನೆ ಮಾಡ್ಕೊಂಡ್ಬಿಡ್ತಾನೆ. ಹಂಗೆ ಅದನ್ನ ಯಾವೊಂದು ಆಯುಧವಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತು, ನಮ್ಗೆ ಇಲ್ಲಿರೋರಿಗೆ ಗೊತ್ತು, ಬೇರೆಯವ್ರಿಗೆ ಅದನ್ನ ಹೇಳ್ಬಾರ್ದು. ಅದು ಹೇಳಂಗಲ್ಲ, ಮೆಚುರಿಟಿ ಇಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ, ಹಂಗಾಗಿ ಅದನ್ನ ಅದನ್ನ ಇದು ಮಾಡಿ ಅದಕ್ಕೋಸ್ಕರ ಹಂಗೆ ಕಟ್ಟಿದಾರೆ ಅಂತಂದ್ರೆ ಹೇಳಕ್ ಹೋದ್ರೆ ಅದನ್ನ ಜೀರ್ಸ್ಕೊಳೋ ಶಕ್ತಿ ಇಲ್ಲ, ಅದಕ್ಕೆ ಜೀರ್ಸ್ಕೊಳೋ ಶಕ್ತಿ ಬಂದ ಗ್ಯಾರಂಟಿ ಗೊತ್ತಾಗತ್ತೆ ಅವನಿಗೆ, ಗೊತ್ತಾಗತ್ತೆ ನಾವ್ ಹೇಳೋದ್ ಬೇಡ ಅವ್ರಿಗೆ ಗೊತ್ತಾಗತ್ತೆ, ಪ್ರತಿಯೊಬ್ರು ಗೊತ್ತಾಗತ್ತೆ. ನಾನ್ ನಿಮ್ಗೆ ಹೇಳಿದೆ ಅವಾಗ್ಲೇ ಕೇಳಿದ್ರಿ, ಸರ್ ಪೇಟ ಯಾಕೆ ಕಟ್ತೀರಾ ಅಂತಂದ್ರೆ, ನಮಸ್ಕಾರ ಯಾಕೆ ಮಾಡ್ತೀರಾ, ಅದೆಲ್ಲ ಮೆಚುರಿಟಿ ಆಗಿ ಅದನ್ನ ಹೇಳಿದೆ. ಮತ್ತೆ ನಾವು ನಿಮ್ದು ಏನು ಅಂತ ಎಲ್ಲ ಬೇರೆ ಎಲ್ಲ ಬೇರೆ ಹೇಳ್ದೆ ಇರೋ ವಿಚಾರನ ನಾವು ಹೈಡ್ ಮಾಡ್ಬೇಕಾಗತ್ತೆ. ಅದು ಸಮಯ ಬಂದಾಗ ಖಂಡಿತವಾಗ್ಲೂ ನಾನೇ ಹೇಳ್ತೀನಿ, ನಾನು ಹೇಳೋದ್ ಬೇಡ ನಿಮಗೆ ಅರ್ಥ ಆಗುತ್ತೆ, ಸಮಯ ಕೊಟ್ರೆ ನಾನು ಹೇಳದೆ ಹೋದ್ರೆ ಅರ್ಥ ಆಗುತ್ತೆ. ಇಲ್ಲಿ ಫ್ಯಾಮಿಲಿ ಅಂದ್ರೆ ಇಲ್ಲಿರೋರ್ಗು ಫ್ಯಾಮಿಲಿ ಎಲ್ಲ ಇದೆ, ಅವರು ಬೇರೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಎಕ್ಸಾಂಪಲ್ ಫಾರಿನ್ ಅಲ್ಲಿ ಎಲ್ಲೋ ಸೆಟ್ಲ್ ಆಗಿರ್ತಾರೆ, ದುಡ್ಮೆ ಹೊಟ್ಟೆ ಪಾಡು, ಅವರು ಇದೇ ಕಲ್ಚರ್ ನ ಫಾಲೋ, ಎಲ್ಲೇ ಹೋದ್ರೆ ನೀ ಕಲ್ಚರ್ ಫಾಲೋ ಮಾಡ್ತಾರೆ. ಈಗ ನಾನು ನಮ್ಮೂರ್ಗ್ ಹೋಗ್ತೀನಿ, ನನ್ಗೆ ಇಲ್ಲೇ ಕಲ್ಚರ್ ನ ನಾನು ಫಾಲೋ ಮಾಡೋದು. ತಲೆಪೇಟೆ ಇರುತ್ತೆ, ನನ್ ಏನ್ ನಂದು ಗುರಿಗಳಿದಾವೋ ಆ ಗುರಿನಲ್ಲೇ ಇರ್ತೀನಿ, ಇನ್ನೊಬ್ರ ಗುರಿಗೆ ನನ್ನ ಇದಾಗಲ್ಲ.
ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದು ಕ್ವಶನ್ ಕೇಳಿದ್ದೆ, ಧರ್ಮಾಚರಣೆ ಅಂತ. ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಅಣ್ಣ ತಮ್ಮ ಎಲ್ಲ ಇರ್ತಾರೆ ಅನ್ಕೊಳ್ಳಿ, ನೀವು ಬರೀ ನೀವು ಮಾತ್ರ ಇಲ್ಲಿ ಬಂದು ಸೆಟ್ಲ್ ಆಗಿರ್ತೀರಾ, ನಿಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ತಂಗಿ ಯಾರೊಬ್ರು ಅಲ್ಲಿ ಇರ್ತಾರೆ ಊರಲ್ಲಿ, ಅವರು ಧರ್ಮಾಚರಣೆ ಬೇರೆ ಮಾಡ್ತಾ ಇರ್ತಾರೆ, ನಿಮ್ದು ಏನೋ ಒಂದು ಇಲ್ಲಿ ಸಿಸ್ಟಮ್ ಏನೋ ಬೇರೆ ಇದೆ ಅನ್ಕೊಳ್ಳಿ, ಅದನ್ನ ಯಾವ ರೀತಿ ಅವ್ರ ಜೊತೆ ಇರ್ತೀವಿ ಅಷ್ಟೇ. ಓಕೆ, ಅವ್ರ ಜೊತೆ ಇರ್ಬೇಕಾಗತ್ತೆ, ಯಾಕಂದ್ರೆ ಬಂಧತ್ವ ರಕ್ತ ಬಂಧ ಸಂಬಂಧ ಬಿಡಲ್ಲ, ಇರ್ತೀವಿ ನಾವು. ಓಕೆ, ಅವರು ಇಲ್ಲಿ ಬಂದಾಗ ಬಂದ್ರೆ ಬೇಡ ಅಂತ ಹೇಳಲ್ಲ, ಕರ್ಕೊಂಡ್ಬರ್ತೀನಿ. ಅದರಲ್ಲೂ ಜನ ಹಲವು ಜನ ಹಲವಾರು ಜನ ಬರ್ತಾ ಇದಾರೆ, ತಿಳ್ಕೊಂಡು ವಿಚಾರ ತಿಳ್ಕೊಂಡು. ಇಲ್ಲಿ ಧರ್ಮಾಚರಣೆಗೂ ಅಲ್ಲಿ ಧರ್ಮಾಚರಣೆಗೂ ಏನಾದ್ರೂ ವ್ಯತ್ಯಾಸ? ಏನಿಲ್ಲ, ಎಲ್ಲ ಅದೇನೆ. ವಿಚಾರ ಗೊತ್ತಿಲ್ಲದ ಮಾಡ್ತಾದ್ರೆ ನಾವು ತಿಳ್ಕೊಂಡು ಮಾಡ್ತೀವಿ ಅಷ್ಟೇ, ತಿಳ್ಕೊಂಡು ಮಾಡ್ರಿ ಅಂತ ನಾವು ಹೇಳ್ತಿದೀವಿ. ಇಲ್ಲ ಎಲ್ಲ ನಾವು ತಿಳ್ಕೊಂಡೆಲ್ಲ ಮಾಡ್ತೀವಿ, ಅದೇ ನಮ್ಗೆ ತಿಳ್ಕೊಬೇಕಂತ ಏನಿಲ್ಲ, ಅದೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದು ಅದಕ್ಕೆ ತಕ್ಕನಾಗಿ ರಿಸಲ್ಟ್ ಸಿಗುತ್ತೆ, ಆ ರಿಸಲ್ಟ್ ಫೇಲ್ ಅದು, ಅದಕ್ಕೆ ಹೋಗ್ಬೇಡಿ, ಅದು ಫೇಲು ಅಂತ ಹೇಳ್ತಿದ್ವಿ. ಇಲ್ಲ ಇಲ್ಲ, ಅದೇನೆ ನಾವು ಅಪ್ಪ ಹಾಕಿದ ಆಲದ ಮರ, ಹಂಗಾಗಿ ಅವ್ರ ಆಲದ ಮರದಲ್ಲೇ ನಾವು ಇರ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಿಮಗೆ ಅದು ಒಂದಿನ ಅದು ಇದಾಗ್ಬಿಡುತ್ತೆ, ನಿಮಗೆ ಕುತ್ತಾಗುತ್ತೆ, ಅದ್ರಲ್ಲಿ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ನೋಡಿದೀವಿ, ಭೋಗರಿತೀವಿ, ಹತ್ತೂ ಕರೆದು ಹೇಳ್ತೀವಿ, ಬೇಜಾರು ಮಾಡ್ಕೊಂಡು ಹೇಳ್ತೀವಿ, ತುಂಬಾ ಕೋಪದಲ್ಲೂ ಹೇಳ್ತೀವಿ, ತುಂಬಾ ದುಃಖದ ರೀತಿಯಲ್ಲೂ ಹೇಳ್ಕೊಂತೀವಿ. ಫ್ಯಾಮಿಲಿಯವ್ರು ಅರ್ಥ ಮಾಡ್ಕೊಂಡವ್ರು ಅರ್ಥ ಮಾಡ್ಕೊಂಡ್ಲಿ, ಇಲ್ಲಾಂದ್ರೆ ಇಲ್ಲ. ನಾವು ಅರ್ಥ ಮಾಡಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ವಿ, ಅದಕ್ಕೆ ನಮ್ಮ ಆಟಿಟ್ಯೂಡ್ನು ಚೇಂಜ್ ಮಾಡ್ಕೊಂಡಿದೀವಿ. ಹಾ, ಅದನ್ನ ಅವ್ರು ಅರ್ಥ ಮಾಡ್ಕೊಂಡಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬದಲಾಗ್ತಾರೆ ಅಂತ ಗ್ಯಾರಂಟಿ ಇದೆ, 100% ಗ್ಯಾರಂಟಿ ಇದೆ. ಸತ್ಯ ಒಂದಿನಲ್ಲೊಂದಿನ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿಯವರು ನಾನು ಒಂದಿನ ಅರ್ಥ ಮಾಡಿಸೇ ಮಾಡಿಸ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ, ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಅರ್ಥ ಮಾಡಿಸ್ತಾ ಇದೆ. ಇಲ್ಲಿ ರಿಲಿಜಿಯನ್ ಟ್ರೆಡಿಷನ್ ನಾರ್ಮಲ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಿಲ್ಲಲ್ಲ, ಎಲ್ಲ ಒಂದೇನೆ, ಎಲ್ಲ ಒಂದೇನೆ. ಅವ್ರು ಹೇಳದಲ್ಲ, ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ, ನಾವು ಗೊತ್ತಿದ್ ಮಾಡ್ತೀವಿ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಒಂದ್ ತಲೆಗೆ ಇದು ರಕ್ಷಿಪುಶಿರ ಅಂತೀವಿ, ರಕ್ಷಿಪುಶಿರ ಕಟ್ಕೊಂತೀವಿ. ಏನಕ್ಕೆ ರಕ್ಷಿಪುಶಿರ ಕಟ್ಕೊಂತೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಯಾವ್ದೋ ಬಿಳೆ ಬಟ್ಟೆ ಕಟ್ಕೊಂಡಿದಾರಪ್ಪ, ಅವ್ರೊಂದು ಯಾವ್ದೋ ಕಾವಿ ಬಟ್ಟೆ ಕಟ್ಕೊಂಡಿದಾರೆ ಅಂತ ಹೇಳ್ತಾರೆ, ಯಾವ ಕಾರಣಕ್ಕಿಲ್ಲ. ಅದರಲ್ಲಿ ಒಂದು ಉಪ್ಪಿನಕಾಯಿ ಬಿದ್ದಿತ್ತು. ಏನಂತಂದ್ರೆ, ಉದಾಹರಣೆಗೆ ಒಂದು ಉಪ್ಪಿನಕಾಯಿ ಜಾಡಿ ಐತೆ, ಆ ಜಾಡಿನ ಕಟ್ತಾರೆ, ಇದು ಖಾಲಿ ಇದ್ದಾಗ ಕಟ್ಟಲ್ಲ, ನಮ್ಮ ಗಾಳಿ ಬಿಟ್ಟಿರ್ತಾರೆ, ಗಾಳಿ ಆಡ್ಲಿ ಅಂತ ಬಿಟ್ಟಿರ್ತಾರೆ. ಆಮೇಲೆ ಉಪ್ಪಿನಕಾಯಿ ಹಾಕಿದ್ರೆ ತಕ್ಷಣ ಟಕ್ಕನಾಗ ಒಂದು ಬಿಳಿ ಬಟ್ಟೆ ಕಟ್ತಾರೆ, ಯಾತಕ್ಕೆ ಬೇರೆ ಯಾವುದು ಅದಕ್ಕೆ ಬಂದು ಸೇರ್ಕೋಬಾರ್ದು, ಯಾವುದು ಒಂದು ಬಿಳ್ಬಾರ್ದು ಅಂತ ಬಿಟ್ಟು, ಹೌದಲ್ವಾ? ಹಂಗೆ ನಮ್ದು ಖಾಲಿ ಇರ್ಬೇಕಾದ್ರೆ ಓಪನ್ ಬಿಡ್ಬೇಕು, ಯಾಕಂದ್ರೆ ಏನಾನ ಬಿಳಿ ಏನಾನ ಸಾರ ಅಂಶ ಬಿಳಿ ಜ್ಞಾನ ಬಿಳಿ ಅಂತ ಓಪನ್ ಬಿಟ್ಟಿರ್ಬೇಕು. ಆ ಜ್ಞಾನ ಅನ್ನೋ ಉಪ್ಪಿನಕಾಯಿ ಬಿತ್ತು ಅಂದ ತಕ್ಷಣ ಇಮ್ಮೆಟ ಬಿಳಿದು ಕಟ್ಬಿಡ್ಬೇಕು. ಹೌದು, ಆ ಬಿಟ್ ಇತ್ತು ಅಂತ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಯಾವ ರೀತಿ ರಕ್ಷಣೆ ಮಾಡುತ್ತೆ ಅಂತೆಲ್ಲ ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಿರುತ್ತೆ. ರಕ್ಷಣೆ ಅಂತಾರ, ರಕ್ಷಿಪುಶಿರ ಅಂತ ಹೇಳ್ತೀವಿ, ರಕ್ಷಣೆ ಮಾಡುವಂತ, ಈ ಶಿರವನ್ನ ರಕ್ಷಣೆ ಮಾಡುವಂತ ತಲೆಬಾಗೆ ಅಂತ ಹೇಳ್ತದೆ. ಅದನ್ನ ಸರ್, ಈಗ ಇಲ್ಲಿ ಪೊನ್ನರಂಗಂ ದೇವಸ್ಥಾನದಲ್ಲಿ ಹೋಗಿ ಬಂದ್ವಲ್ಲ, ಆ ದೇವಸ್ಥಾನದಲ್ಲಿ ಸ್ಕ್ರೀನ್ ಹಾಕಿದೆ ದೇವರು ಅನ್ನೋದನ್ನ ಯಾವ ರೀತಿ ನಾವು ಕಲ್ಪನೆ ಮಾಡ್ಕೋಬಹುದು? ದೇವರು ಅಂತ ಅಲ್ಲ, ಗುರು ಪಿರಣ ಅಂತ ಗೊತ್ತಾಗ ಫಸ್ಟ್ ಗುರು ಅಂತ ತಿಳ್ಕೊಳ್ಳೋಣ. ಗುರು ಅಂದ್ರೆ ಏನಂತ ಶಕ್ತಿ ತಿಳ್ಕೊಳ್ಳೋಣ, ಗುರು ಶಕ್ತಿ ಏನಂತ ತಿಳ್ಕೊಳ್ಳೋಣ, ಅದಾದ್ಮೇಲೆ ಎಂತ ಗುರು ಅಂತ ತಿಳ್ಕೊಳ್ಳೋಣ, ಗುರುನಲ್ಲಿ ಎಂತ ಗುರು ಅಂತ ತಿಳ್ಕೊಳ್ಳೋಣ. ಅವಾಗ ಅದಕ್ಕೆ ಹೇಳ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಬ್ರಹ್ಮನೇ ಗುರು, ವಿಷ್ಣುನೇ ಗುರು, ಮಹೇಶ್ವರ, ಇದೆಲ್ಲ ಹೇಳ್ತಾರಲ್ಲ ಆ ರೀತಿಯಾದಂಥ ಅದರಲ್ಲೂ ಗುರುಗಳಿದ್ದಾರೆ. ಅವ್ರು ಯಾರು ಅಂತ ಟೈಮ್ ಕೊಟ್ಟರೆ, ಕಾಲಗಳು ಕೊಟ್ಟರೆ ಒಂದೇ ಸರಿ ಹೇಳಕ್ಕೆ ಬರಲ್ಲ, ಕೊಟ್ಟರೆ ಅವಾಗ ಎಂಥ ಶಕ್ತಿ ಅಂತ ಹೇಳ್ಬಿಟ್ಟು, ಅವಾಗ ಅಂಥ ಗುರು ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಗೊತ್ತಾಗುತ್ತೆ. ಅವಾಗಲೇ ನಾನು ಸಿಂಪಲ್ ಆಗಿ ಹೇಳಿದೆ, ಎಂಥದ್ದು ಹೇಳಿದೆ, ಒಂದು ಸಣ್ಣದು ಪಡ್ಕೊಂಡಿರೋರು 1 ಡಿಗ್ರಿ, 2 ಸಣ್ಣದು ಪಡ್ಕೊಂಡು 12 ಡಿಗ್ರಿ. ಹಂಗೆ ಇದುವರೆಗೂ ಪ್ರಪಂಚ ಉಂಟಾದಾಗಿಂದ ಮಹಾನ್ರುಗಳು ಅಂತ ಹೇಳೋದಾಗಿರಲಿ, ಅವತಾರ ಪುರುಷರಾಗಿರಲಿ, ಎಲ್ಲ ಎಂಥ ಅವತಾರ ಪುರುಷರಾಗಿದ್ದರೂ 5 ಡಿಗ್ರಿ ತೊಗೊಂಡಿರೋದು, ರಾಮ ಪಿರಾಣ ಆಗಿರ್ಬೋದು, ಕೃಷ್ಣ ಪಿರಾಣ ಆಗಿರ್ಬೋದು, ಎಲ್ಲರೂ ರಾಮ ಕೃಷ್ಣ ಅಂತ ಹೇಳ್ತಾರೆ. ನಾವು ಆ ರೀತಿಯಾಗಿ ಹೇಳಲ್ಲ, ಅದೇ ನಿಮ್ಗೆ ಹೇಳಿದ್ರೆ ಅವಾಗಲೇ ಕೇಳಿದ್ರಿ, ಹೊರಗಡೆ ಧರ್ಮಕ್ಕೂ ಈಗ ಧರ್ಮಕ್ಕೂ ಏನು ಅಂತ ಕೇಳಿದ್ರಿ, ನೀವು ಏನು ವ್ಯತ್ಯಾಸ ಅಂತ ಕೇಳಿದ್ರಿ. ನೀವು ಅವಾಗಲಿಂದ ಮಾತಾಡ್ತಾ ಇದ್ದೀರಾ, ನನಗೂ ನೋಡ್ತಾ ಇದ್ದೀನಿ, ರಾಮ ಅಂತ ಹೇಳ್ತೀರಾ, ನಾವು ರಾಮ ಪಿರಾಣ ಅಂತ ಹೇಳ್ತೀವಿ, ಕೃಷ್ಣ ಅಂತ ಹೇಳ್ತೀರ, ನಾವು ಕೃಷ್ಣ ಪಿರಮಣ್ ಅಂತ ಹೇಳ್ತೀವಿ, ಮುರುಘ ಅಂತ ಹೇಳ್ತಾರೆ ಹೊರಗಡೆ, ನಾವು ಮುರುಘ ಪಿರಮಾಣ್ ಅಂತ ಹೇಳ್ತೀವಿ, ಮಹಾ ಮಹಾನ್ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಗುರು ಅಂತ ಹೇಳ್ತೀರಾ ನೀವು, ನಾವು ಗುರು ಅಂತ ಹೇಳಲ್ಲ, ಗುರು ಪಿರಾಣ ಅಂತ ಹೇಳ್ತೀವಿ. ಹಂಗೆ ವ್ಯತ್ಯಾಸಗಳು, ಯಾಕೆ ಅಂತಂದ್ರೆ ಅದು ಒರಿಜಿನಾಲಿಟಿ, ಅದು ನಾವು ಹೇಳೋದ್ರಿಂದ ಬಾಯಿನಲ್ಲಿ ಹೇಳೋದ್ರಿಂದ ಅಲ್ಲ, ಅದ್ರದ್ದು ಘನತೆ, ಅದು ತಿಳ್ಕೊಂಡಿರೋದಕ್ಕೆ ಭಾರವಾದಂತಹ ಘನವನ್ನ ತಿಳ್ಕೊಂಡಿರೋದಕ್ಕೆ ಘನವಾಗಿ ಹೇಳ್ತೀವಿ.
ಅದು ಜನಗಳು ಗೊತ್ತಿಲ್ಲ, ಅದು ಅದು ಜನಗಳು ಗೊತ್ತಿಲ್ಲ ಅನ್ನೋದಕ್ಕೆ ಇದ್ರಲ್ಲೇ ಗೊತ್ತಾಗ್ಬಿಡತ್ತೆ. ಅವನಿಗೆ ಗೊತ್ತಿಲ್ಲ ಅನ್ನೋದನ್ನ ಯಾವ್ದ್ರಲ್ಲಿ ಕಂಡು ಹಿಡ್ಕೋಬೇಕು ಅಂತಂದ್ರೆ ಅವ್ನ ನಾಲ್ಗೆನಲ್ಲಿ ಗೊತ್ತಾಗ್ಬಿಡತ್ತೆ. ಇವನಿಗೆ ಗೊತ್ತಿಲ್ಲ ಅಂತ ಬಿಟ್ಟು ಗೊತ್ತಿರೋನಾದ್ರೆ ಈ ರೀತಿ ಮಾತಾಡಲ್ಲ. ಈಗ ಒಬ್ರು ಸಿ ಎಂ ಅಂತ ಯಾರೋ ದೊಡ್ಡ ಇವ್ರು ಬರ್ತಾರಪ್ಪ ಕೋಟೇಶ್ವರ, ಅವ್ನು ನನಗಿನ ಚಿಕ್ಕವನಿರ್ತಾನೆ. ಅವಾಗ ಅವನಿಗೆ ಏನೋ ಅಂತ ಹೇಳ್ತೀವಿ, ಏನೋ ಅಂತ ಅಂತಂದ್ರೆ ಅವ್ನ ಸ್ಟೇಟಸ್ ಇವನಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ನು ಏನು ಅಂತ ಹೇಳ್ತಾನೆ ಅಂತ ಹೇಳ್ತೀವಿ. ಆದ್ರೆ ಅವನು ಏ ಬಾರಿ ಕೋಟೇಶ್ವರಪ್ಪ ಅವನು ಅಂತಂದ್ರೆ ಅವ್ನು ನನಗಿನ ಚೆನ್ನಾಗಿದ್ರು, ಏನಣ ಏನ್ರಿ ಆರಾಮ ಇರ್ದೇನ್ರಿ ಅಂತ ಕೇಳ್ತೀವಿ. ಹಂಗಾರೆ ಅವ್ನ ವ್ಯಾಲ್ಯೂ ಗೊತ್ತಿಲ್ದ್ರೆ ಹಂಗೆ ರಾಮ ಅಂತ ಹೇಳ್ತಿದೀವಿ ಅಂತಂದ್ರೆ ನನಗೆ ಈ ರಾಮ ಹೇಳೋದಕ್ಕೂ ಭಯ ಆಗ್ತೈತೆ ನನಗೆ. ಯಾಕೆಂದ್ರೆ ಅವ್ರ ಘನ ಗೊತ್ತು, ಅವ್ರ ಭಾರ ಗೊತ್ತು ನನಗೆ, ಅದಕ್ಕೋಸ್ಕರ ನಾನು ಹೇಳಲ್ಲ. ಹಂಗಾರೆ ಅವಾಗ ಗೊತ್ತಾಯ್ತಲ್ವ ನಾನು ಎಷ್ಟು ತೂಕವಾಗಿ ಇಟ್ಕೊಂಡಿದೀವಿ, ಅದೇ ಪ್ರಪಂಚ ಎಷ್ಟು ತೂಕವಾಗಿ ಇಟ್ಕೊಂಡೈತೆ ಅಂತ ಹೇಳ್ಬಿಟ್ಟು. ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಬೇಜಾರಾಗುತ್ತೆ, ಟಿವಿನಗಳೆಲ್ಲ ನೋಡ್ಬೇಕಾದ್ರೆ ಬೇಜಾರಾಗುತ್ತೆ. ರಾಮ ಅವನು ಈ ರೀತಿಯೆಲ್ಲ ಮಾತಾಡ್ತಾರೆ, ರಾಮ ಇದ್ರಲ್ಲಿ ಇದ್ರು ಏನನ್ನೋ ಮಾತಾಡ್ತಾರ, ಅವ್ಗೆ ನಮ್ಗೆ ಹೇಳಕ್ ನನಗೆ ತೊಡರ್ತೈತೆ ನಾಲ್ಗೆ, ಏನು ಬೇಜಾರಾಗುತ್ತೆ. ಉದಾಹರಣೆಗೆ ಮಹಾನ್ರುಗಳೆಲ್ಲ ಹೆಸರು ಹೇಳ್ತಾ ಇರ್ತಾರೆ, ಬಸವಣ್ಣ ಅವ್ನು ಏನ್ ಮಾತಾಡ್ತಾರೆ ಹಂಗೆಲ್ಲ ಮಾತಾಡ್ತಾರೆ. ಏನು ದೊಡ್ಡಪ್ಪ ಚಿಕ್ಕಪ್ಪಗಳ ಯಾರು ಅನ್ಕೊಂಡ್ಬಿಟ್ಟಿದಾರೆ ಅವರು, ಪ್ರಪಂಚನ ಗೆದ್ದು ಜಗದ್ಗುರುಗಳಾಗಿರೋಂತಾರ ಅವ್ರನ್ನ ಬಸವಣ್ಣ ಅವನು ಇವನು ಅಂತ ಮಾತಾಡ್ತಾರೆ. ಮಾತಾಡ್ಬೋದ ಹಂಗೆ, ಅಂದರೆ ಅವ್ರಿಗೆ ಅರಿವಿಲ್ಲ, ಅವ್ರು ಯಾರು ಅಂತ ಅರಿವಿಲ್ಲ. ಅದೇ ಒಬ್ಬ ಕೋಟ್ಯಾಧೀಶನ ಅಥವಾ ಯಾವ್ದೊಂದು BMW ಕಾರ್ನಾಗ ಬಂದ್ಬಿಟ್ಟು ಅಂದ್ರೆ ಅಯ್ಯೋ ಅಣ್ಣ ಅಣ್ಣ ಅಂತ ಹೇಳ್ಕೊಂತೀವಿ, ಓಡೋಗ್ತೀವಿ. ಹಂಗಾರೆ ಮಹಾನ್ರು ಅವರು ಜಗದ್ಗುರುಗಳು ಅಂತ ಹೇಳ್ಬಿಟ್ಟು ವ್ಯಾಲ್ಯೂ ಗೊತ್ತಿಲ್ದಿರೋದಕ್ಕೆ ಹಂಗಾರೆ ಅದರಲ್ಲೇ ತಿಳ್ಕೊಬೋದು ಅವ್ರು ಯಾರು ಅಂತ ಹೇಳ್ಬಿಟ್ಟು. ಹಂಗೆ ನಾನು ಹೇಳ್ತಿದ್ದೀನಿ, ಅದ್ರ ಘನತೆ ತಿಳ್ಕೊಂಡಿರೋದಕ್ಕೋಸ್ಕರನೇ ನಾನು ನಿಜ ಮಾತಾಡ್ತೀನಿ. ಇವರೆಲ್ಲ ಏನ್ ರೀತಿ ಆಗಿದಾರೋ ಅವರಲ್ಲಿ ಗೊತ್ತಾಗುತ್ತೆ, ಅವ್ರನ್ನು ಅಲ್ಲೇ ಇದಾರೆ. ನಮ್ಮ ಇದಕ್ಕೆ ನೀವು ಅವಲ ಏನೋ ಕ್ವಶನ್ ಕೇಳಿದ್ರಲ್ಲ, ಅವರಿಗೂ ನಿಮಗೆ ಏನ್ ವ್ಯತ್ಯಾಸ ಅಂತ ಕೇಳಿದ್ರಲ್ಲ, ನಾವು ನಿಜಾನ ಇಟ್ಕೊಂಡಿದ್ದೀವಿ, ಅವ್ರು ಸುಳ್ಳು ಇಟ್ಕೊಂಡಿರೋದಕ್ಕೆ ಇದು ಸಾಕ್ಷಿ.